Hi friends, good morning. Welcome back to my YouTube channel. ಎಲ್ಲರೂ ಹೇಗಿದ್ದೀರ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನನ್ನ ಡೇ ವ್ಲಾಗ್ ಅಂತೇಳಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಡೈಲಿ ರೂಟೀನ್ ವಿಡಿಯೋ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿಬಿಟ್ಟು ನನ್ನ ಡೈಲಿ ಮಾರ್ನಿಂಗ್ ಸ್ಕಿನ್ ಕೇರ್ ಏನಿದೆ ಅದನ್ನು ನಾನು ಮುಗಿಸ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಮಾಯಿಶ್ಚರೈಸರ್ ನಮ್ಮ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಮ್ಮ ಸ್ಕಿನ್ ಬಿರಿಯೋದಿಲ್ಲ. ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಯಾವುದಂದ್ರೆ ಸೂಪರ್ ಮಾಯಿಸ್ಟ್ ಮಾಯಿಶ್ಚರೈಸರ್ ಅಂತೇಳಿ. ಸೊ ನನಗದು ಡರ್ಮಟಾಲಜಿಸ್ಟ್ ಕೊಟ್ಟಿದ್ದು. ಇವತ್ತು ಮಮ್ಮಿದು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಅವರು ಮಾರ್ನಿಂಗೆ ಎದ್ದುಬಿಟ್ಟು ರೆಡಿಯಾಗಿ ಹೋಗ್ತಾರೆ. ಸೊ ನನಗೆ ಸ್ವಲ್ಪ ವರ್ಕ್ ಜಾಸ್ತಿ, ಹಾಗೆ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಲಿಪ್ ಬಾಮ್ಗೆ ಅಂತೇಳಿ ಬಯೋಟೆಕ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನು ಇಲ್ಲಿ ನಾವು ಮಲ್ಕೊಂಡಿರ್ತಕ್ಕಂಥ ಹಾಸಿಗೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಮ್ಮದು ನೋಡಿ ಕಾಲ್ ಚೈನ್ ಉದುರೋಗ್ಬಿಟ್ಟಿತ್ತು. ಸೊ ಎದ್ದ ತಕ್ಷಣ ನಾನು ಫಸ್ಟ್ ನನ್ನ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡು ತಗೊಳ್ತೀನಿ. ವೆಯ್ಟ್ ಲಾಸ್ ಡ್ರಿಂಕ್ಗೆ ನಾನು ಡೈಲಿ ಇದನ್ನೇ ಕುಡಿತೀನಿ ಫ್ರೆಂಡ್ಸ್. ನಾನು ಚೇಂಜ್ ಮಾಡಲ್ಲ. ಆ್ಯಕ್ಚುಲಿ ನಾನು ಚಿಯಾ ಸೀಡ್ಸ್ನ ತುಂಬ ದಿನದಿಂದ ಕನ್ಸ್ಯೂಮ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಚಿಯಾ ಸೀಡ್ಸ್ ಒನ್ ಸ್ಪೂನ್ ತೊಗೊಂಡ್ಬಿಟ್ಟು ಅದಕ್ಕೆ ನಾರ್ಮಲ್ ಕೋಲ್ಡ್ ವಾಟರ್ ನಾರ್ಮಲ್ ವಾಟರ್ನೇ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆಯೋದಕ್ಕಂತ ಬಿಡ್ತೀನಿ. ಅದು ನೆಂದಾದಮೇಲೆ ನಾನು ಒಂದು ಅರ್ಧ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹನಿ ಕೂಡ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಹನಿ ಖಾಲಿಯಾಗಿರೋದ್ರಿಂದ ಸೊ ನಾನು ಲೆಮನ್ ಅಷ್ಟೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹನಿನ ಆ್ಯಡ್ ಮಾಡ್ಕೊಂಡು ಒನ್ ಟೈಮ್ ಟೇಸ್ಟ್ ನೋಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಜ್ಯೂಸ್ ಥರ ಇರುತ್ತೆ. ನಮಗೆ ವೆಯ್ಟ್ ಲಾಸ್ ಡ್ರಿಂಕು ತುಂಬ ಟೇಸ್ಟಿಯಾಗಿ ಇರಬೇಕು ಅಂದರೆ ಇದನ್ನು ಟ್ರೈ ಮಾಡಿ ಖಂಡಿತ. ಇದು ಓನ್ಲಿ ವೆಯ್ಟ್ ಲಾಸಿಗೆ ಅಂತ ಅಲ್ಲ, ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಚಿಯಾ ಸೀಡ್ಸಿಂದ. ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ನಾನು ಇದರಿಂದ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟು ನಾನು ತಿಂಡಿ ಪ್ರಿಪೇರ್ ಮಾಡೋಣ ಅಂತೇಳಿ ಹೊರಟೆ. ಏನು ಮಾಡೋದು ಅಂತ ಐಡಿಯಾ ಇರಲಿಲ್ಲ. ಸೊ ಫ್ರಿಜ್ಜಲ್ಲಿ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ರೈಸ್ ಬಾತ್ನ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ವಾರದಲ್ಲಿ 2-3 ಟೈಮ್ ಆದರೂ ನಾವು ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ನನಗೆ ಇದ್ರದ್ದು ಜ್ಯೂಸ್ ಮಾಡ್ಕೊಂಡೆಲ್ಲ ಮಾರ್ನಿಂಗ್ ತೊಗೊಳ್ತಾರೆ. ಆ್ಯಕ್ಚುಲಿ ನನಗೆ ಅದು ಒಂಥರ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅಡುಗೆದ್ರಲ್ಲೇ ಉಪಯೋಗಿಸ್ತೀನಿ. ಸೊ ಇದನ್ನು ಇವಾಗ ನೀರು ಹಾಕಿ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿರೋ ಅಂಥ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳೇನಿದ್ರೂ ಅದು ಸತ್ತೋಗುತ್ತೆ ಅಂತೇಳಿ ನಾನು ವಾಟರ್ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತೀನಿ. ಅಂದರೆ ಒಂದು ಕುದಿ ಬರೋ ಅಷ್ಟು ನಾನು ಕುದಿಸ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿಯಲ್ಲಿ ಅರ್ಧನ ರುಬ್ಬೋದಕ್ಕೆ ಅರ್ಧ ಒಗ್ಗರಣೆಗೆ, ಒಂದು 2 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ, ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಕಾಳುಮೆಣಸು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಈಗಾಗಲೇ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಬೆಂದ ಮೇಲೆ ಈ ರೀತಿ ಆಗುತ್ತೆ ಸೊಪ್ಪು, ಅದನ್ನು ಸಹ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಒಂದು 6-7 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ನಾವು ಯೂಸ್ ಮಾಡೋವಂಥ ಆಯಿಲ್ ಬಂದುಬಿಟ್ಟು ಗೋಲ್ಡ್ ವಿನ್ನರ್, ವಿಟಾ ಡಿ 3 ಅಥವಾ ಫ್ರೀಡಮ್, ಇವೆರಡರಲ್ಲಿ ಯಾವುದಾದ್ರೂ ಅಂತ ಇರ್ತಾರೆ. ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂದರೆ, ನಮ್ಮ ತೋಟದಲ್ಲಿ ನಮಗೆ ತೆಂಗಿನಕಾಯಿ ಎಲ್ಲ ತುಂಬ ಸಿಗುತ್ತಲ್ಲ, ಸೊ ನಾವು ಅದ್ರದ್ದು ಪ್ಯೂರಾಗಿ ಕೊಕೊನೆಟ್ ಆಯಿಲ್ನ ತೆಗೆಸ್ಕೊಂಡು ಬರ್ತೀವಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತೇಳಿ ಫ್ರೆಂಡ್ಸ್. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ.
ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೂ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಲೂ ಕೂಡ ನಮ್ಮ ಮಮ್ಮಿ ನಮ್ಮ ಲಂಚ್ ಬಾಕ್ಸ್ಗೆ ಈ ರೀತಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಸೊ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಲೈಕ್ ಮಾಡ್ತಾಯಿದ್ರು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೆಸಿಪಿನ ಟ್ರೈ ಮಾಡಿ. ಈಗ ನಾನು ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಫ್ರೈ ಆಗಬೇಕು ಫ್ರೆಂಡ್ಸ್. ಇದರಲ್ಲಿರ್ತಕ್ಕಂಥ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಇವತ್ತು ನಮ್ಮ ಮನೆಯಲ್ಲಿ ವರ್ಕರ್ಸ್ ಜಾಸ್ತಿ ಇರ್ತಾರೆ, ಹಾಗಾಗಿ ನಾವು ಟಿಫನ್ನು ಅಡುಗೆ ಎಲ್ಲ ಜಾಸ್ತಿನೇ ಮಾಡಬೇಕು, ಅವರಿಗೂ ಕೊಡಬೇಕಾಗುತ್ತೆ ಅದಕ್ಕೆ. ಸೊ ನಾನು ಇವಾಗ ಇದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಟಿಫನ್ ಪ್ರಿಪೇರ್ ಮಾಡಬೇಕಂತ ಹೇಳಿದ್ನಲ್ವ. ಸೊ ನಾನು ಎರಡು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇವತ್ತು. ದೊಡ್ಡ ಕಪ್ಪಲ್ಲಿ ಎರಡು ಲೋಟದಷ್ಟು ಅಕ್ಕಿನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವ ರೀತಿ ಪಾಲಕ್ ರೈಸ್ ರೆಸಿಪಿನ ಮಾಡ್ತೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಪ್ಲೇನಾಗಿದ್ದರೆ ಅಷ್ಟು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತೇಳಿ ಬಟಾಣಿ ಅಥವಾ ಕಡಲೆಕಾಳು, ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಯೂಸ್ ಮಾಡ್ಬೋದು ಅಥವಾ ಹೆಸರುಕಾಳನ್ನ ಯೂಸ್ ಮಾಡ್ಬೋದು. ಇದರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಡಲೆಕಾಳು ಇತ್ತು ಮನೆಯಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಸಹ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಡ್ಯಾಡಿ ಬಂದುಬಿಟ್ಟು ಫಾರ್ಮರ್, ಹಾಗಾಗಿ ನಾವು ಭತ್ತ ಮತ್ತು ಅಡಿಕೆ ಈ ಎರಡನ್ನೂ ನಮ್ಮ ಡ್ಯಾಡಿ ಬೆಳೀತಾರೆ ಹೊಲದಲ್ಲಿ. ಅಡಿಕೆನ ತೋಟ ಅಂತ ಹೇಳ್ತೀವಿ, ಗದ್ದೆ ಅಂದರೆ ಭತ್ತದ ಗದ್ದೆ ಅಥವಾ ಹೊಲ ಅಂತ ಹೇಳ್ತೀವಿ. ಡ್ಯಾಡಿ ಫಾರ್ಮ್ ಇದೆ. ಸೊ ನಮ್ಮ ಫಾರ್ಮಲ್ಲಿ ಬೆಳೆದಿರ್ತಕ್ಕಂತಹ ಭತ್ತನೇ ತೊಗೊಂಡು ಬಂದುಬಿಟ್ಟು ಒಣಗಿಸಿ ಅದನ್ನು ಅಕ್ಕಿ ಮಾಡಿಸ್ತಾರೆ. ಇವತ್ತು ಕೂಡ ಹಾಕೋದಕ್ಕೆ ಅಂತ ಒಣಗಿಸ್ತಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾವ ರೀತಿ ಮಿಲ್ಲಿಗೆ ಒಣಗಿಸ್ಬಿಟ್ಟು ಹಾಕಿಸ್ತೀವಿ ಅನ್ನೋದನ್ನು. ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರ ಪುಡಿ, ಕೆಲವೊಬ್ಬರು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲಿ ಸ್ವಲ್ಪ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಆದಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿ ಅಡುಗೆಯಲ್ಲಿ. ಸೊ ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೆ ನಾನು, ನಮ್ಮ ಡ್ಯಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡಿರ್ತಕ್ಕಂಥ ಸಾಂಬಾರು ಪುಡಿನ ಒಂದು ಸ್ಪೂನ್ ಹಾಕಿದ್ದೀನಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರ್ ಆ್ಯಡ್ ಮಾಡೋದ್ರಿಂದ ಒಂಥರ ಫ್ಲೇವರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ನೆಕ್ಸ್ಟ್ ಟೈಮ್ ಸಾಂಬಾರು ಪುಡಿಗೆ ನಮ್ಮಮ್ಮ ರೆಡಿ ಮಾಡ್ಕೊಳ್ಳುವಾಗ ಖಂಡಿತ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಎರಡು ಲೋಟಕ್ಕೆ ಮೂರುವರೆ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಳ್ತೀನಿ. ಬಿಕಾಸ್ ತುಂಬ ಸಣ್ಣಕ್ಕಿರುತ್ತೆ, ನಾವು ನಮ್ಮ ಮನೇಲಿ ಅಕ್ಕಿ ಇರುತ್ತಲ್ಲ ಅದು. ಸೊ ಆದ್ದರಿಂದ ಕಡಿಮೆ ನೀರು ಹಾಕಿದರೆ ಸಾಕು, ಕುಕ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಹೊರಗಡೆಯಿಂದ ತರೋಂಥ ಅಕ್ಕಿಯಲ್ಲಿ ಆ್ಯಕ್ಚುಲಿ ಅದರಲ್ಲಿ ಎಣ್ಣೆ ಅಂಶ ಎಲ್ಲ ತೆಗೆದಿರ್ತಾರೆ. ನಮ್ಮ ಮನೆಯಲ್ಲಿ ನಾವೇ ಹಾಕ್ಸೋದ್ರಿಂದ ಅಕ್ಕಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹೊರಗಡೆಯಿಂದ ತಂದು ಮಾಡ್ತಕ್ಕಂಥ ಅಕ್ಕಿಯಲ್ಲಿ ಅದರಲ್ಲಿ ಏನೂ ಇರೋದಿಲ್ಲ, ನಮಗಂತೂ ಇಷ್ಟ ಆಗೋದೇ ಇಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ರೀತಿಯೆಲ್ಲ ಆಗುತ್ತೆ ಹೊರಗಡೆಯಿಂದ, ನಾವೇನಾದರೂ ಎಮರ್ಜೆನ್ಸಿ ಖಾಲಿ ಆದಾಗ ಏನಾದರೂ ತೊಗೊಂಡು ಬಂದಾಗ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇದನ್ನು ಒನ್ ಟೈಮ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಬೇಕಿದ್ರೆ ನೀವು ನಿಂಬೆಹಣ್ಣನ್ನು ಕುಕ್ಕರ್ ಓಪನ್ ಮಾಡ್ತಿರಲ್ಲ ಆವಾಗಲೂ ಕೂಡ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಚೆನ್ನಾಗಿರುತ್ತೆ. ನಾನು ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ಟೈಮ್ ಇಲ್ಲ, ಲೇಟಾಗಿ ಇದ್ದಿದ್ದರಿಂದ ಬೇಗ ಟಿಫನ್ ಪ್ರಿಪೇರ್ ಮಾಡಬೇಕು. ನಮ್ಮ ಡ್ಯಾಡಿ ಬೇಗ ಟಿಫನ್ ತಿಂತಾರೆ, ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಹಾಗಾಗಿ ಬೇಗ ನಮ್ಮ ಮನೇಲಿ 8:30 ಒಳಗಡೆ ಟಿಫನ್ ರೆಡಿ ಆಗಿರಲೇಬೇಕು. ಈಗ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಪಾಲಕ್ ರೈಸ್ ಬಾತ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟು. ಈಗ ನಾನು
ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ, ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತೇಳಿ. ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಬೆಳಗ್ಗೆ ಎದ್ದು ಬೇಗ ಕಸ ಗುಡಿಸಿ ಮನೆ ಕ್ಲೀನಾಗಿಡಬೇಕು. ಒಂದು ಸ್ವಲ್ಪ ಲೇಟ್ ಆದ್ರೂ ನಮಗೆ ಒಂಥರ ಮನಸ್ಸಲ್ಲಿ ಫೀಲ್ ಆಗ್ತಾ ಇರುತ್ತೆ, ಯಾರಾದರೂ ಮನೆಗೆ ಬಂದರೆ ಏನು ಅಂದ್ಕೊಳ್ತಾರೆ ಏನು ಅಂತ. ನಮಗೆ ಆಗಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂಥರ ಕಸಿವಿಸಿ ಅನಿಸ್ತಾ ಇರುತ್ತೆ. ನಾನು ಬೆಳಗ್ಗೆ ಡೈಲಿ ಬೇಗ ಹೇಳ್ತಿದ್ದೆ, 6 ಗಂಟೆ ಅಷ್ಟರಲ್ಲಿ ಹೇಳ್ತಾ ಇದ್ದೆ. ಇವತ್ತು ನಿನ್ನೆ ನಮ್ಮ ಬಿ ಎಡ್ ಕಾಲೇಜಿಂದ ಸರ್ವೆಗೆ ಅಂತೇಳಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ಬರೋದು ಲೇಟಾಯಿತು, ಸುಸ್ತಾಗಿತ್ತು ಅಂತ. ನಾನು ಇವತ್ತು 6:30ಗೆ ಎದ್ದಿರೋದ್ರಿಂದ ಲೇಟ್ ಆಯಿತು ಫ್ರೆಂಡ್ಸ್, ಹಾಗಾಗಿ ಬೇಗ 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 ಗುಡಿಸ್ತಾ ಇದ್ದೀನಿ. ನಮ್ಮ ರಾಕಿ ಪುಟ್ಟಂದು ಆಲ್ರೆಡಿ ಎದ್ದು 1 ರೌಂಡ್ ಆಟ ಆಡಿ ಮತ್ತೆ ಬಂದು ಮಲ್ಕೊಂಡಿದ್ದಾನೆ. ಇವನಂತೂ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾನೆ ಫ್ರೆಂಡ್ಸ್, ಎದ್ದುಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿನ ಎದ್ದೇಳ್ಸೋದೆ ಇವನು, ನನ್ನನ್ನು ಅಷ್ಟೇ ಬಂದುಬಿಟ್ಟು ಎದ್ದೇಳಿಸ್ತಾನೆ. ಸೊ ಫ್ರೆಂಡ್ಸ್, ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾನು ಓಪನ್ ಮಾಡಿಲ್ಲ. ಸೊ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಥರ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇನಪ್ಪ ಅಂತ ಹೇಳಿದರೆ ಸ್ಯಾರಿ ಆರ್ಗನೈಸರ್ ಅಂತಲೇ ಹೇಳ್ಬೋದು. ತುಂಬಾ ಮೆಸ್ಸಿ ಮೆಸ್ಸಿಯಾಗಿ ಕಾಣ್ತಾ ಇತ್ತು ವಾರ್ಡ್ರೋಪಲ್ಲಿ, ಸ್ಯಾರೀಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು ಹೇಳಿದ್ರೆ ಸಾಕು ಕೆಳಗಡೆದೆಲ್ಲ ಬಿದ್ದೋಗೋದು, ಅರ್ಜೆಂಟ್ ಅರ್ಜೆಂಟಲ್ಲಿ ಈ ರೀತಿ ಎಲ್ಲ ಆಗಿ ಅನಿಸ್ತಾ ಇತ್ತು. ಹಾಗಾಗಿ ಮೀಶೋದಿಂದ ಸಮ್ ಈ ಥರ ಬಾಕ್ಸಸ್ನ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಇವಾಗ ನಾವು ಓಪನ್ ಮಾಡ್ತಾ ಇದ್ದೀನಿ, ನಾನು ನೋಡಿಬಿಟ್ಟು ರಿವ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಇದು. ಫ್ರೆಂಡ್ಸ್ ಸಕ್ಕ ದೊಡ್ಡದಾಗಿದೆ. ಆ್ಯಕ್ಚುಲಿ 1 ರಲ್ಲಿ 20 ಸ್ಯಾರೀಸ್ ಹಿಡಿಯುತ್ತೆ ಅಂತೇಳಿ ಇದ್ರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು, ಕ್ವಾಲಿಟಿನೂ ಕೂಡ ಅಷ್ಟೇ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಇದನ್ನು ಎಷ್ಟು ರುಪೀಸಿಗೆ ಆರ್ಡರ್ ಮಾಡಿದ್ದೆ ಅಂದರೆ 198 ರುಪೀಸ್ಗೆ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. 198 ರುಪೀಸ್ಗೆ 3 ಬ್ಯಾಗ್ಸ್ ಬಂದಿದೆ, ನನಗಂತೂ ವರ್ತ್ ಅಂತಲೇ ಅನಿಸುತ್ತೆ, ಸಖತ್ತಾಗಿದ್ದಾವೆ ಫ್ರೆಂಡ್ಸ್. ನಾನು ಸ್ಯಾರಿನ ಸದ್ಯದ್ರಲ್ಲಿ ಆರ್ಗನೈಸ್ ಮಾಡಿ ಇಡ್ತೀನಿ, ಆವಾಗ ಇನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಬಟ್ ಕ್ವಾಲಿಟಿ ಮಾತ್ರ ಪ್ರಾಡಕ್ಟಿನ ಸಖತ್ತಾಗಿದೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನನ್ನ ಹಸ್ಬೆಂಡ್ ಸ್ವಲ್ಪ ಟಿಫನ್ಗೆ ಡೈಲಿ ಲೇಟಾಗೆ ಬರ್ತಾರೆ, ಬಿಕಾಸ್ ಹೊಲಕ್ಕೆ ಹೋಗಿರ್ತಾರಲ್ವ, ತೋಟದಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವರು 1:30 ಹಂಗೆ ಬರ್ತಾರೆ. ಸೊ ಬಂದಿದ್ದರು, ಅವರಿಗೂ ಕೂಡ ಟಿಫನ್ ಇಟ್ಕೊಟ್ಟೆ. ಹಾಗೆ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಒಂಥರ ಥ್ರೋಟ್ ಇನ್ಫೆಕ್ಷನ್ನು, ಅಡಿಕೆ ಎಲ್ಲ ಧೂಳೆಲ್ಲ ಮೂಗಲ್ಲಿ ಹೋಗ್ಬಿಟ್ಟು ಒಂಥರ ಆಗ್ಬಿಟ್ಟಿತ್ತು. ಹಾಗಾಗಿ ಜಿಂಜರ್ ಟೀ ಮಾಡೋಣ ಅಂತ ಹೇಳಿಟ್ಟಿದ್ದೀನಿ. ನನಗೂ ಹಾಗೆ ಜಿಂಜರ್ ಟೀ ಕುಡಿಬೇಕು ಅನಿಸ್ತಾ ಇತ್ತು, ಹಾಗಾಗಿ ಜಿಂಜರ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಇವಾಗ ನಾವಿಬ್ಬರು ಜಿಂಜರ್ ಟೀನ ಕುಡಿಯೋಣ ಅಂತೇಳಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ತಿಗೂ ತುಂಬ ಒಳ್ಳೆಯದು. ಆದಷ್ಟು ಶುಂಠಿನ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಜಿಂಜರ್ ಟೀ ರೆಡಿ ಆಯಿತು. ಹಾಗೆ ಮಾತಾಡ್ತಾ ಇಬ್ಬರು ಜಿಂಜರ್ ಟೀನ ಕುಡಿತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೇಳಿ ದಯವಿಟ್ಟು ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಇದೇ ರೀತಿ ನಾನು ವಿಡಿಯೋನ ನೆಕ್ಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್, ನೀವು ನನಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.